ನಮಸ್ಕಾರ ಪ್ರತಿಯೊಬ್ಬ ಆಯುರ್ವೇದ ವೈದ್ಯನು ಅತಿ ಹೆಚ್ಚು ಬಳಕೆ ಮಾಡುವಂಥ ತಾಯಿಯ ಗುಣಗಳನ್ನು ಹೊಂದಿರುವಂಥ ಶತಾವರಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಶತಾವರಿಯ ಉಪಯೋಗಗಳೇನು ಅದನ್ನು ಹೇಗೆ ಬಳಕೆ ಮಾಡಬೇಕು ಅದನ್ನು ಎಲ್ಲಿ ಖರೀದಿ ಮಾಡಬೇಕು ಜೊತೆಗೆ ಕೊನೆಯಲ್ಲಿ ಇದಕ್ಕೆ ಮಹಾತಾಯಿ ಅಂತ ನಾನು ಯಾಕೆ ಕರೀತೇನೆ ಇದೆಲ್ಲದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದರ ಉಪಯೋಗಗಳೇನೇನು ವಾತ ಪಿತ್ತ ರೋಗಗಳಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕೆ ಅಂದರೆ ಇದರಲ್ಲಿ ಇದಕ್ಕೆ ಸಿಹಿ ಮತ್ತು ಕಹಿ ರುಚಿ ಇದೆ ಸಿಹಿ ರುಚಿ ವಾತವನ್ನು ಕಂಟ್ರೋಲ್ ಮಾಡಿದ್ರೆ ಕಹಿ ಪಿತ್ತವನ್ನು ಕಂಟ್ರೋಲ್ ಮಾಡುತ್ತೆ ಗುರು ಸ್ನಿಗ್ಧ ಗುಣಗಳು ವಾತವನ್ನು ಕಂಟ್ರೋಲ್ ಮಾಡಿದ್ರೆ ಶೀತ ಗುಣ ಅಥವಾ ತಂಪು ಗುಣ ಪಿತ್ತವನ್ನು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಇದು ಜಾಯಿಂಟ್ ಪೇನ್ನಿಂದ ಹಿಡಿದು ಆ್ಯಸಿಡಿಟಿಯವರೆಗೆ ವಿದ್ರಾಹೀನತೆಯಿಂದ ಹಿಡಿದು ಹೇರ್ ಫಾಲ್ನವರೆಗೆ ನಿಶಕ್ತಿಯಿಂದ ಹಿಡಿದು ಅತಿಯಾದ ಸಿಟ್ಟಿನವರೆಗೆ ಹಲವಾರು ಈ ವಾತ ಮತ್ತು ಪಿತ್ತ ದೋಷಕ್ಕೆ ಸಂಬಂಧಪಟ್ಟ ಬಹುತೇಕ ಎಲ್ಲ ಸಮಸ್ಯೆಗಳನ್ನು ಇದು ಸರಿ ಮಾಡುತ್ತೆ ನಿಯಂತ್ರಿಸುತ್ತೆ ಅಥವಾ ಅದು ಬರೆದಿದ್ದ ಹಾಗೆ ನೋಡಿಕೊಳ್ಳುತ್ತೆ ಇನ್ನು ಇದಕ್ಕೆ ಭಾವಪ್ರಕಾಶ ನಿಘಂಟಿನಲ್ಲಿ ರಸಾಯನಿ ನೇತ್ರ್ಯಾ ಬಲ್ಯ ಅಂತೆಲ್ಲ ಕರೆದಿದ್ದಾರೆ ರಸಾಯನ ಅನ್ನೋ ಶಬ್ದದ ಅರ್ಥವನ್ನು ನಾನು ಹಲವು ಬಾರಿ ಹೇಳಿದ್ದೇನೆ ಅಂದರೆ ನಮ್ಮ ಮುಪ್ಪನ್ನು ಮುಂದೂಡುವಂಥ ನಮಗೆ ರೋಗಗಳು ಬರೆದಿರುವ ಹಾಗೆ ನೋಡಿಕೊಳ್ಳುವಂಥ ಓವರ್ ಆಲ್ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುವಂಥ ನಾವು ಒಂದು ಒಳ್ಳೆಯ ಜೀವನವನ್ನು ಬದುಕಲಿಕ್ಕೆ ಸಂತೋಷವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಖುಷಿಯಿಂದ ಇರಲಿಕ್ಕೆ ಬೇಕಾಗಿರೋದು ರಸಾಯನ ಈ ರಸಾಯನ ಪ್ರಾಪರ್ಟಿಯನ್ನು ಈ ಶತಾವರಿ ಹೊಂದಿದೆ ಅಂತ ರಸಾಯನಿ ಅನ್ನೋದು ಇದರ ಒಂದು ಸಿನೋ ನಿಮ್ಮ ಅಂದರೆ ಪರ್ಯಾಯ ಪದ ಕೂಡ ಅಂದರೆ ಎಲ್ಲಾದರೂ ರಸಾಯನಿ ಅಂತ ಅನ್ನೋ ಶಬ್ದ ಬಂತು ಅಂದರೆ ಶತಾವರಿಗೇ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಷ್ಟು ಅದ್ಭುತವಾದ್ದು ಇದರ ಎಲ್ಲ ಬಹುತೇಕ ಪರ್ಯಾಯ ಪದಗಳು ಅದೇ ಥರ ಮಹಾವೀರ್ಯ ಅಂತ ಕರೀತಾರೆ ಇದಕ್ಕೆ ಅಂದರೆ ಅಷ್ಟು ಅದ್ಭುತವಾದ ಶಕ್ತಿಯನ್ನು ಹೊಂದಿರುವಂಥದ್ದು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಬಲ್ಯ ಅದೇ ಅರ್ಥ ಅದನ್ನು ಮತ್ತೆ ಮತ್ತೆ ಅಲ್ಲಿ ಹೇಳ್ತಾರೆ ನೇತ್ರ್ಯ ನೇತ್ರಿಯ ಅಂತಂದರೆ ಕಣ್ಣಿಗೆ ಶಕ್ತಿಯನ್ನು ಕೊಡುವಂಥದ್ದು ವಿಶೇಷವಾಗಿ ವಯಸ್ಸಾಗ್ತಾ ಹೋದ ಹಾಗೆ ವಾತ ದೋಷಕ್ಕೆ ಸಂಬಂಧಪಟ್ಟ ಕಣ್ಣಿನ ಸಮಸ್ಯೆಗಳು ಉಂಟಾಗ್ತವೆ ಮತ್ತು ನಾವು ಅತಿಯಾಗಿ ಸ್ಕ್ರೀನ್ ನೋಡೋದು ಅತಿಯಾದ ಬೆಳಕನ್ನು ನೋಡೋದು ನಿದ್ದೆಗೆಡೋದು ಈ ಥರ ಎಲ್ಲ ಮಾಡಿದಾಗ ನಮಗೆ ಪಿತ್ತಕ್ಕೆ ಸಂಬಂಧಪಟ್ಟ ಕಣ್ಣಿನ ಸಮಸ್ಯೆಗಳು ಉಂಟಾಗ್ತವೆ ಅದಕ್ಕೆ ಬೇರೆ ಬೇರೆ ಶಬ್ದಗಳಿಂದ ನಾವು ಕರೆದರೂ ಕೂಡ ಮುಖ್ಯವಾಗಿ ವಾತ ಮತ್ತು ಪಿತ್ತ ದೋಷಗಳಿಂದ ಈ ಥರ ಕಣ್ಣಿನ ತೊಂದರೆಗಳಾಗ್ತವೆ ಸೊ ಕಣ್ಣು ಮಬ್ಬಾಗೋದನ್ನು ದೂರ ಮಾಡುವಂಥ ಕೆಪ್ಯಾಸಿಟಿ ಕಣ್ಣಿನಲ್ಲಿ ಡ್ರೈನೆಸ್ಸನ್ನು ಕಡಿಮೆ ಮಾಡುವಂಥ ಕೆಪಾಸಿಟಿ ಈ ಶತಾವರಿಗಿದೆ ಹಾಗಾಗಿ ನಾವು ಶತಾವರಿಯನ್ನು ಸೇವನೆ ಮಾಡಬೇಕು ಇನ್ನು ಬ್ರೈನ್ ಟಾನಿಕ್ ಆಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ವಾತ ದೋಷದ ಕಾರಣದಿಂದಾಗಿ ನಮಗೆ ಚಿಕ್ಕ ಚಿಕ್ಕದಕ್ಕೂ ಇರಿಟೇಷನ್ ಆಗೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದು ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಆಗೋದು ಮೆಮೊರಿ ಪವರ್ ಕಡಿಮೆ ಆಗೋದು ಯಾವುದೋ ಒಂದು ವಿಷಯದ ಮೇಲೆ ನಾವು ಫೋಕಸ್ ಮಾಡಲಿಕ್ಕೆ ಆಗದೆ ಇರೋದು ಇವತ್ತೊಂದು ದಿವಸ ನಾವು ಇದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ನಾಳೆಗೆ ಇನ್ನೇನನ್ನೋ ಮಾಡೋದು ಈ ರೀತಿಯ ಚಂಚಲ ಬುದ್ಧಿ ಹೆಚ್ಚಾಗುತ್ತೆ ಸೊ ಅದನ್ನು ಇದು ವಾತದೋಷವನ್ನು ನಿಯಂತ್ರಣ ಮಾಡುವ ಗುಣ ಇದಕ್ಕಿರೋದ್ರಿಂದ ಮತ್ತು ಮೆದುಳಿನ ರೀಚ್ ಆಗುವ ಗುಣ ಇದಕ್ಕಿರೋದ್ರಿಂದ ವಾತಕ್ಕೆ ಮೆದುಳನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಸೊ ವಯಸ್ಸಾದ ನಂತರವೂ ಕೂಡ ನಮ್ಮ ಮೆದುಳು ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಪಿತ್ತ ದೋಷವನ್ನು ಇದು ಕಡಿಮೆ ಮಾಡೋದರಿಂದ ಮತ್ತು ಮೆದುಳಿನವರೆಗೆ ರೀಚ್ ಆಗೋದ್ರಿಂದ ನಮಗೆ ಚಿಕ್ಕ ಚಿಕ್ಕದ ಕುಸಿಟ್ಟು ಬರೋದು ಅಥವಾ ಆಂಗ್ಸೈಟಿ ಅಂತ ಸಮಸ್ಯೆಗಳಾಗೋದು ಇಂಥದ್ದು ಕಡಿಮೆ ಆಗುತ್ತೆ ಯಾಕೆಂದರೆ ಇದು ಪಿತ್ತವನ್ನು ಕಂಟ್ರೋಲ್ ಮಾಡೋದರಿಂದ ಇನ್ನು ಶುಕ್ರಧಾತುವಿಗೆ ಪುಷ್ಟಿಯನ್ನು ಕೊಡುತ್ತೆ ಶುಕ್ರಲ ಅಂತ ಹೇಳ್ತಾರೆ ಸೊ ಈ ಶುಕ್ರಧಾತುವಿಗೆ ಪುಷ್ಟಿ ಕೊಡುತ್ತೆ ತಕ್ಷಣ ನಮಗೆ ಅಶ್ವಗಂಧ ನೆನಪಾಗಬಹುದು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೆ ಅಶ್ವಗಂಧ ಉಷ್ಣಗುಣವನ್ನು ಹೊಂದಿರುವಂಥದ್ದು ಅದು ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ ಆದರೆ ಇದು ಸೌಮ್ಯ ಗುಣವನ್ನು ಹೊಂದಿರುವಂಥದ್ದು ಅಶತಾವರಿ ಹಾಗಾಗಿ ಇದು ಶುಕ್ರವು ಸೌಮ್ಯ ಗುಣವನ್ನು ಹೊಂದಿರೋದ್ರಿಂದ ಅಂದರೆ ನಮ್ಮ ವೀರ್ಯವು ಸೌಮ್ಯ ಗುಣವನ್ನು ಹೊಂದಿರೋದ್ರಿಂದ ಅದರ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ಅಥವಾ ನಮ್ಮಲ್ಲಿ ಸಂತಾನಹತೆಯ ಬೇರೆ ಬೇರೆ ಕಾರಣಗಳಿಂದ ಸಂತಾನಹತೆಯಿಂದ ಸಮಸ್ಯೆ ಉಂಟಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಇದು ಹೆಲ್ಪ್ಫುಲ್ ಶತಾವರಿಯನ್ನು ಸೇವನೆ ಮಾಡೋದರಿಂದ ದೈಹಿಕ ಶಕ್ತಿ ಜೊತೆಗೆ ವೀರ್ಯದ ಶಕ್ತಿ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗಬಹುದು ಬಿಟ್ಟರೆ ಅದು ನೇರವಾಗಿ ಆ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅದು ನಮ್ಮ ಸಪ್ತಧಾತುಗಳಿಗೂ ಶಕ್ತಿಯನ್ನು ಕೊಟ್ಟು ಕೊನೆಯಲ್ಲಿ ಶುಕ್ರಧಾತುವಿನ ಪುಷ್ಟಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಎಲ್ಲರೂ ಸೇವನೆ ಮಾಡಬಹುದು ಅಂದರೆ ಇಲ್ಲಿ ಸನ್ಯಾಸಿಗಳೂ ಕೂಡ ಶತಾವರಿಯನ್ನು ಬಳಕೆ ಮಾಡಬಹುದು ಯಾಕೆಂದರೆ ಶಾರೀರಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಆ ಸನ್ಯಾಸಿಗಳಿಗೆ ನಿಜವಾದ ಸನ್ಯಾಸಿಗಳಿಗೆ ಶುಕ್ರಧಾತು ಹೆಚ್ಚಾದರೆ ಅವೆಲ್ಲವೂ ಆ ಶುಕ್ರಧಾತು ಏನು ತಯಾರಾಗಿರುತ್ತಲ್ಲ ಅದು ಸಂಪೂರ್ಣವಾಗಿ ಓಜಸ್ಸಾಗಿ ಕನ್ವರ್ಟ್ ಆಗುತ್ತೆ ಸೊ ಅವರ ತಪಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಅಂಥವರಿಗೆ ನಾವು ಅಶ್ವಗಂಧವನ್ನು ಸಜೆಸ್ಟ್ ಮಾಡೋದು ಕಡಿಮೆ ಯಾಕೆಂದರೆ ಅಶ್ವಗಂಧ ಅದು ಹೆಚ್ಚಾಗಿ ಕೆಳಮುಖವಾಗಿ ಹರಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಯಾರಿಗೆ ಲೈಂಗಿಕ ಪರ್ಫಾರ್ಮೆನ್ಸ್ ಅಥವಾ ಅಲ್ಲಿ ಅವರ ಶಕ್ತಿ ಹೆಚ್ಚಾಗಬೇಕೋ ಅಂಥಲ್ಲಿ ಇದು ಹೆಲ್ಪ್ಫುಲ್ ಆದರೆ ಶತಾವರಿ ಆಗಲ್ಲ ಪೊಟೆನ್ಸಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಅದು ಅದ್ಭುತ ಮತ್ತು ಎರಡನೇದಾಗಿ ಇದು ಶುಕ್ರಧಾತುವಿಗೆ ಪುಷ್ಟಿಯನ್ನು ಕೊಡುವ ಕಾರಣದಿಂದಾಗಿ ನಮ್ಮ ದೈಹಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಯಾಕೆಂದರೆ ಶುಕ್ರಧಾತುವಿಗೆ ಎಂಥ ಗುಣ ಇದೆ ಅಂತಂದರೆ ಅದು ನಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿದ್ದಾಗ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನಮ್ಮ ಮಾನಸಿಕ ಬಲ ಹೆಚ್ಚಾಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಮಗೆ ಇರಿಟೇಷನ್ ಆಗಲ್ಲ ಅಥವಾ ನಮ್ಮ ದೈಹಿಕವಾಗಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಸುಸ್ತಾಗಲ್ಲ ನಮಗೆ ನಾವು ಒಂದು ಹೊತ್ತು ಎರಡು ಹೊತ್ತು ಊಟ ಕೊಡಲಿಲ್ಲ ಅಂತ ಸರ್ವೈವ್ ಆಗುವಂಥ ಕೆಪಾಸಿಟಿ ಇರುತ್ತೆ ಹಾಗಾಗಿಯೇ ನಾವು ಈ ಬ್ರಹ್ಮಚರ್ಯಕ್ಕೆ ಅಷ್ಟು ಬೆಲೆಯನ್ನು ಕೊಟ್ಟಿರೋದು ಸೊ ಶುಕ್ರಧಾತು ಹೆಚ್ಚು ಹೆಚ್ಚು ಆದಷ್ಟು ನಾವು ಸ್ಟಡಿ ಮಾಡುವಂಥವ್ರು ಇರಬಹುದು ಅಥವಾ ಚಿಕ್ಕ ಮಕ್ಕಳಿರ್ಬೋದು ಅಥವಾ ಮಧ್ಯ ವಯಸ್ಸಿನಲ್ಲಿ ನಾವು ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂತಿದ್ದಿರ್ಬೋದು ವಯಸ್ಸಾದ ನಂತರ ಶುಕ್ರಧಾತು ತುಂಬ ಕ್ಷೀಣ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಅವರಿಗೆ ಆಗುವಂಥ ಶಾರೀರಿಕ ಮಾನಸಿಕ ಸಮಸ್ಯೆಗಳಿರ್ಬೋದು ಅವೆಲ್ಲ ಕಡೆಯೂ ಈ ಶತಾವರಿ ಹೆಲ್ಪ್ ಮಾಡುತ್ತೆ ಇನ್ನು ಉತ್ತಮ ಸಂತಾನ ಪ್ರಾಪ್ತಿಯು ಕೂಡ ಇದು ಹೆಲ್ಪ್ ಮಾಡುತ್ತೆ ಯಾಕೆ ಅಂದರೆ ಇದು ಶುಕ್ರಧಾತುವಿಗೆ ಪುಟ್ಟಿಕೊಡೋದ್ರಿಂದ ಸ್ತ್ರೀ ಶುಕ್ರ ಪುರುಷ ಶುಕ್ರ ಎರಡು ರೀತಿ ಅಂತ ನಾವು ಹೇಳ್ತೇವೆ ಅಂದರೆ ಅಂಡಾಣು ವೀರ್ಯಾಣು ಅಂತ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಈ ಅಂಡಾಣು ಮತ್ತು ವೀರ್ಯಾಣುವಿನ ಕ್ವಾಲಿಟಿ ಹೆಚ್ಚು ಚೆನ್ನಾಗಾದಾಗ ಸಹಜವಾಗಿ ಹುಟ್ಟುವ ಮಗುವಿನ ಗುಣವೂ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ ತುಂಬ ಒಳ್ಳೆಯ ಗುಣದ ಮಗುವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಪ್ರೆಗ್ನೆನ್ಸಿಗಿಂತ ಮೊದಲು ಈ ಶತಾವರಿಯನ್ನು ತೆಗೆದುಕೊಳ್ಳಿಕ್ಕೆ ಎಷ್ಟೋ ಬಾರಿ ಸಜೆಸ್ಟ್ ಮಾಡ್ತೇವೆ ಇನ್ನು ಹಲವು ಮಕ್ಕಳ ತಾಯಿ ಅಂತ ಇದನ್ನು ಕರೀತಾರೆ ಯಾಕೆ ಅಂದರೆ ಇದು ತಾಯಿಗೆ ಎಷ್ಟೇ ಮಕ್ಕಳಿದ್ದರೂ ಆ ಮಕ್ಕಳಿಗೆಲ್ಲ ಹಾಲು ಉಣಿಸಲಿಕ್ಕೆ ಬೇಕಾದಷ್ಟು ಎದೆಹಾಲನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಮುಖ್ಯ ಕಾರಣ ಹಿಂದೆಲ್ಲ ಈ ಶತಾವರಿ ಗಡ್ಡೆಯನ್ನು ತಂದು ಅದನ್ನು ರುಬ್ಬಿ ತ ಬಾಣಂತಿಯರಿಗೆ ಕೊಡೋದು ಒಂದಾಯಿತು ಹಾ ಆಕಳುಗೆ ಹಾಲು ಕರೆಯುವಂಥ ಆಕಳುಗಳಿಗೆ ಕೊಡ್ತಿದ್ರು ಯಾಕೆ ಅಂದರೆ ಇದು ಚೆನ್ನಾಗಿ ಹಾಲನ್ನು ಕೊಡುತ್ತೆ ಅಂತ ಇಲ್ಲಿ ವಿಶೇಷ ಅಂತಂದರೆ ಈಗ ಆಕಳಿಗೆ ಹಾಲು ಹೆಚ್ಚು ಕೊಡಬೇಕು ಅಂತ ಹಾರ್ಮೋನ್ಸ್ ಕೊಡ್ತಾರೆ ಆದರೆ ಮೊದಲಿನ ಕಾಲದಲ್ಲಿ ಶತಾವರಿಯನ್ನು ಕೊಡ್ತಿದ್ದರು ಆ ಶತಾವರಿಯನ್ನು ಕೊಟ್ಟಾಗ ಸಿಗುವ ಹಾಲಿನ ಗುಣ ಗುಣ ಬಹುಶಃ ಮೂರ್ನಾಲ್ಕು ಪಟ್ಟು ಹೆಚ್ಚಾಗ್ತಿತ್ತು ಸೊ ಇಲ್ಲಿ ನಾವು ಮಕ್ಕಳಿಗೆ ಹಾಲು ಕೊಡುವ ತಾಯಂದಿರಿಗೆ ಈ ಶತಾವರಿಯನ್ನು ಕೊಟ್ಟಾಗ ಆ ಹಾಲು ಹೆಚ್ಚಾಗೋದು ಒಂದೇ ಅಲ್ಲ ಅದರ ಕ್ವಾಲಿಟಿ ಕೂಡ ಹೆಚ್ಚಾಗುತ್ತೆ ಸೊ ಮಕ್ಕಳಲ್ಲಿ ಪುಷ್ಟಿ ಹೆಚ್ಚಾಗಲಿಕ್ಕೆ ಮಕ್ಕಳ ತಾಕತ್ತು ಹೆಚ್ಚಾಗಲಿಕ್ಕೆ ಮಕ್ಕಳಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಾಗಲಿಕ್ಕೆ ಮಕ್ಕಳ ಮೆದುಳು ಶಕ್ತಿ ಹೆಚ್ಚಾಗಲಿಕ್ಕೆ ಅಂದರೆ ಮೆದುಳಿನ ಶಕ್ತಿ ಅಂದರೆ ಅವರ ಫ್ಯೂಚರಲ್ಲಿ ಯಾಕೆಂದರೆ ನಾವು ಮಕ್ಕಳಿಗೆ ಎಷ್ಟು ಮಕ್ಕಳ ಮೆದುಳು ಬೆಳವಣಿಗೆ ಆಗುವ ಆ ಹತ್ತು ವರ್ಷದ ಒಳಗಿನ ಅವಧಿಯಲ್ಲಿ ಅಥವಾ ತಾಯಿಂದಿರೋ ಎದೆ ಹಾಲು ಒಂದು ಎರಡು ವರ್ಷ ಅಂತಂದರೆ ಆ ಅವಧಿಯಲ್ಲಿ ಎಷ್ಟು ಹೆಚ್ಚಾಗಿ ಮೆದುಳಿಗೆ ಶಕ್ತಿಯನ್ನು ಕೊಡ್ತೀವೋ ಅಷ್ಟು ಹೆಚ್ಚಾಗಿ ಅವರ ಫ್ಯೂಚರ್ ಚೆನ್ನಾಗಿರುತ್ತೆ ಆಮೇಲೆ ಎಷ್ಟೋ ವಯಸ್ಸಾದ ನಂತರ ನಾನು ಮೆದುಳಿಗೆ ಶಕ್ತಿಯನ್ನು ಹೆಚ್ಚು ಕೊಡ್ತೇನೆ ಅಂತಂದರೂ ಅಷ್ಟು ಸುಲಭ ಆಗೋದಿಲ್ಲ ಹಾಗಾಗಿ ನಾವು ತಾಯಂದಿರಿಗೆ ದೇಹ ಕೊಡುವ ತಾಯಂದಿರಿಗೆ ಇದನ್ನು ಕೊಟ್ಟಾಗ ಇದೆಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ ಮತ್ತು ಇದು ಹಲವು ಮಕ್ಕಳ ತಾಯಿ ಯಾಕೆ ಅಂತಂದರೆ ಅದು ಬಿಫೋರ್ ಪ್ರೆಗ್ನೆನ್ಸಿ ಹೆಲ್ಪ್ಫುಲ್ ಆಫ್ಟರ್ ಪ್ರೆಗ್ನೆನ್ಸಿ ಹೆಲ್ಪ್ಫುಲ್ ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ತುಂಬ ಚೆನ್ನಾಗಿ ನಮ್ಮ ದೇಹವನ್ನು ಕಾಪಾಡಿಕೊಳ್ಳುತ್ತೆ ಆ ಗರ್ಭಿಣಿಯ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಎಲ್ಲಾದರೂ ಈ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇದ್ದರೆ ಅದನ್ನು ಕಡಿಮೆ ಮಾಡುವ ಕೆಪಾಸಿಟಿ ಇದೆ ಅಥವಾ ಡೆಲಿವರಿ ಆಗುವಾಗ ಬೇಕಾಗುವಂಥ ಶಕ್ತಿಯನ್ನು ಕೂಡ ಶತಾವರಿ ಕೊಡುತ್ತೆ ಆದರೆ ಪ್ರೆಗ್ನೆನ್ಸಿಯಲ್ಲಿ ನೀವು ನಿಮ್ಮ ಆಯುರ್ವೇದ ವೈದ್ಯರ ಸಲಹೆ ಪಡ್ಕೊಂಡೇ ಚತಾವರಿಯನ್ನು ಸೇವನೆ ಮಾಡಿ ಹೀಗೆ ಸುಮ್ಮನೆ ಬೇಡ ಇನ್ನು ಎಸಿಡಿಟಿಯಲ್ಲಿ ಪಿತ್ತವನ್ನು ಶಮನ ಮಾಡುತ್ತೆ ಅಂದರೆ ಅಂದಮೇಲೆ ಎಸಿಡಿಟಿಯಲ್ಲಿ ತುಂಬ ಹೆಲ್ಪ್ಫುಲ್ ಆಗಬೇಕಲ್ಲ ಎಸಿಡಿಟಿಯಲ್ಲಿ ವಿಶೇಷವಾಗಿ ಅಲ್ಸರ್ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಇದ್ದಾಗ ಸಂಕಟ ಆಗುತ್ತೆ ಅನ್ನುವಂಥ ತೊಂದರೆ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ ನಾನು ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇಷ್ಟ ಬರಿ ಎಸಿಡಿಟಿಯಲ್ಲಿ ಹೇಗೆ ಹೆಲ್ಪ್ಫುಲ್ ಯಾವ ಥರದ ಎಸಿಡಿಟಿಯಲ್ಲಿ ಇದು ಹೆಲ್ಪ್ಫುಲ್ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೇನೆ ಅದು ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಕೊಡ್ತೇನೆ ನೀವು ಅದನ್ನು ನೋಡ್ಕೊಳ್ಬೋದು ಇನ್ನು ಮಹಿಳೆಯರಲ್ಲಿ ಋತುಸ್ರಾವಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಸೌಂದರ್ಯ ವರ್ಧನೆಗೆ ಇದು ಹೆಲ್ಪ್ಫುಲ್ ಹೇಗೆ ಅಂತಂದರೆ ಇದಕ್ಕೆ ವಾತ ಮತ್ತು ಪಿತ್ತ ದೋಷವನ್ನು ಕಂಟ್ರೋಲ್ ಮಾಡುವ ಗುಣ ಇದೆ ತಂಪು ಗುಣ ಇದೆ ಹಾಗಾಗಿ ಇದು ಈ ಅತಿಯಾದ ರಕ್ತಸ್ರಾವ ಇರುವಾಗ ಅಥವಾ ಉಷ್ಣದ ಕಾರಣದಿಂದಾಗಿ ಬಿಳಿಮುಟ್ಟಿನ ಸಮಸ್ಯೆ ಇರುವಾಗ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ಅತಿಯಾದ ರಕ್ತಸ್ರಾವ ಸಮಸ್ಯೆ ಇದೆಯೋ ಅಥವಾ ಯಾರಿಗೆ ಮೆನೋಪಾಸ್ ಟೈಮಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಶಾರೀರಿಕ ಮಾನಸಿಕ ವೇದನೆ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಮೈ ಬಿಸಿಯಾಗಿ ಬೆವರು ಬರೋದು ಒಂಥರ ಬೆಂಕಿ ಬಿದ್ದಂಗೆ ಅನಿಸೋದು ಮನೆ ಮೆಂಟಲ್ ಇರಿಟೇಷನ್ ಆಗೋದು ಈ ಥರ ಸಮಸ್ಯೆ ಆಗ್ತಿದೆ ಅಂತಾದರೆ ಅಂಥ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಿದ್ರೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಚತಾವರಿಯನ್ನು ಟಾನಿಕ್ ಆಗಿ ನಿಮ್ಗೆ ಯಾವುದೇ ಬೇರೆ ಥರದ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೂ ಕೂಡ ಚತಾವರಿಯನ್ನು ಪೀರಿಯಡ್ ಸ್ಟಾಪ್ ಆಗುವಾಗ ಮತ್ತು ಅತಿಯಾದ ಬ್ಲೀಡಿಂಗ್ ಇರೋ ಸಂದರ್ಭದಲ್ಲಿ ಅತಿಯಾದ ಬ್ಲೀಡಿಂಗ್ ಬ್ಲೀಡಿಂಗ್ ಇರೋ ಸಂದರ್ಭದಲ್ಲಿ ಅಂತಂದರೆ ಬ್ಲೀಡಿಂಗ್ ಶುರುವಾದಾಗ ಅಂತಲ್ಲ ಇಡೀ ತಿಂಗಳು ಬ್ಲೀಡಿಂಗ್ ಇರುವಾಗ ಇಲ್ಲದೆ ಇರುವಾಗ ಕೂಡ ಶತಾವರಿಯನ್ನು ಸೇವನೆ ಖಂಡಿತ ಮಾಡಬಹುದು ಮತ್ತು ಸೌಂದರ್ಯ ವರ್ಧನೆಯಲ್ಲಿ ಅಂತ ಹೇಳಿದೆ ಯಾಕೆ ಅಂದರೆ ಇದು ಪಿತ್ತವನ್ನು ಕಂಟ್ರೋಲ್ ಮಾಡುತ್ತಲ್ವ ವಾತವನ್ನು ಕಂಟ್ರೋಲ್ ಮಾಡುತ್ತಲ್ವ ಹಾಗಾಗಿ ಇದು ಒಳಗಿನಿಂದ ಸ್ನಿಗ್ಧತೆಯನ್ನು ಕೊಟ್ಟು ಒಳಗಿನಿಂದ ಸೌಂದರ್ಯವನ್ನು ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮೊಡವೆಗಳು ಏಳುವ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ಆದರೆ ಪಿ ಸಿ ಓಡಿಯಲ್ಲಿ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಇನ್ನು ಮಹಾತಾಯಿ ಅಂತ ನಾನು ಯಾಕೆ ಕರೆದೆ ಬಹುತೇಕವಾಗಿ ನಿಮಗೆ ಇದರಲ್ಲಿ ಉತ್ತರ ಆಲ್ರೆಡಿ ಸಿಕ್ಕಿರುತ್ತೆ ನಮ್ಮ ಧಾತುಗಳಿಗೆ ಪುಷ್ಟಿಯನ್ನು ಕೊಡುತ್ತೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇವೆಲ್ಲ ಧಾತುಗಳಿಗೂ ಇದು ಹೆಲ್ಪ್ಫುಲ್ ಯಾಕೆ ಅಂದರೆ ರಸಧಾತುವಿಗೆ ಪುಷ್ಟಿ ಕೊಡುತ್ತೆ ರಕ್ತದಲ್ಲಿರುವಂತಹ ಪಿತ್ತವನ್ನು ಕಡಿಮೆ ಮಾಡುವ ಕಾರಣದಿಂದಾಗಿ ರಕ್ತ ಕೆಡುವ ಚಾನ್ಸಸ್ ಕಡಿಮೆ ಆಗುತ್ತೆ ಮಾಂಸಧಾತುವಿಗೆ ಪುಷ್ಟಿಯನ್ನು ಕೊಡುತ್ತೆ ಮೇಧ ಫ್ಯಾಟಿಗೆ ಪುಷ್ಟಿಯನ್ನು ಕೊಡುತ್ತೆ ಅಸ್ಥಿ ಧಾತುವಿಗೆ ಯಾಕೆ ಹೆಲ್ಪ್ಫುಲ್ ಅಂದರೆ ಇದು ಬೋನ್ ಮ್ಯಾರೋಗೆ ಹೆಲ್ಪ್ ಮಾಡುತ್ತೆ ಸೊ ಅಸ್ಥಿ ಬೇಗ ಮೂಳೆ ಬೇಗ ಈ ವೀಕ್ ಆಗೋದು ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ಮಜ್ಜಾ ಧಾತುವಿಗೆ ಹೆಲ್ಪ್ ಮಾಡೋದ್ರಿಂದ ಅಂದರೆ ಬೋನ್ ಮ್ಯಾರೋಗೆ ಸ್ಟಂದನ್ ಮಾಡೋದರಿಂದ ಶುಕ್ರಧಾತುವಿಗೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಸಪ್ತ ಧಾತುಗಳಿಗೆ ಪುಷ್ಟಿ ಕೊಟ್ಟ ಮೇಲೆ ಅದು ನಮ್ಮ ತಾಯಿಯೇ ಮತ್ತು ನಮ್ಮ ನಮ್ಮ ಎಲ್ಲ ನಿಶಕ್ತಿಯನ್ನು ಹೋಗಲಾಡಿಸುತ್ತೆ ಮತ್ತು ಇದನ್ನು ಹೇಗೆ ಬಳಕೆ ಮಾಡಬೇಕು ಇದು ರಸಾಯನ ಪ್ರಾಪರ್ಟಿ ಇರೋದರಿಂದ ಮತ್ತು ಶಕ್ತಿಯನ್ನು ಕೊಡೋದಾಗಿರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ವಿಶೇಷವಾಗಿ ರಸಾಯನ ಕಾಲ ಆದರೆ ತುಂಬ ಒಳ್ಳೆಯದು ಬೆಳಗ್ಗೆ ಒಂದು ಆರೂವರೆ ಹೊತ್ತಿಗೆ ಸಂಜೆ ಒಂದು ಆರು ಆರೂವರೆ ಹೊತ್ತಿಗೆ ಇದನ್ನು ಸ್ವಲ್ಪ ಬೆಚ್ಚನೆಯ ಹಾಲಿಗೆ ಹಾಕ್ಕೊಂಡು ಕುಡಿಬಹುದು ಅರ್ಧ ಚಮಚ ಬೆಳಗ್ಗೆ ಅರ್ಧ ಚಮಚ ರಾತ್ರಿ ಆ ಥರ ಅಥವಾ ಬೆಳಿಗ್ಗೆ ಹಾಲು ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಆಗ ನೀವು ಒಂದು ಸ್ವಲ್ಪ ತುಪ್ಪವನ್ನು ಇದರಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಸೇವನೆ ಮಾಡಿ ಸ್ವಲ್ಪ ಬಿಸಿನೀರನ್ನು ಕುಡಿಬಹುದು ಆ ಥರ ಮಾಡೋದರಿಂದ ಇದರ ಎಬ್ಸಾಪ್ಷನ್ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ನಮ್ಮ ಎಲ್ಲ ಧಾತುಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಬೆಳಿಗ್ಗೆ ತುಪ್ಪದ ಜೊತೆ ಸಂಜೆ ಹಾಲಿನ ಜೊತೆಗೆ ತುಂಬ ಹೆಲ್ಪ್ಫುಲ್ ಮತ್ತು ಎಷ್ಟೋ ಬಾರಿ ನಾವು ಅಶ್ವಗಂಧ ಜೊತೆಗೆ ಇದನ್ನು ಸೇವನೆ ಮಾಡಲಿಕ್ಕೆ ಹೇಳ್ತೇವೆ ಆ ಥರ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ ನಾನು ಆಲ್ರೆಡಿ ಇದರ ಇದರ ಬಗ್ಗೆ ಈ ಅಶ್ವಗಂಧ ಮತ್ತು ಶತಾವರಿಯ ಕಾಂಬಿನೇಷನ್ ಬಗ್ಗೆ ಅದು ಹೇಗೆ ಹೆಲ್ಪ್ಫುಲ್ ಅನ್ನೋದ್ರ ಬಗ್ಗೆ ಕೂಡ ಅಶ್ವಗಂಧದ ಬಗ್ಗೆ ಹೇಳುವಾಗ ಹೇಳಿದ್ದೆ ಸೊ ಅಶ್ವಗಂಧ ಡಾಕ್ಟರ್ ವಿನಾಯಕ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋ ಕೂಡ ಸಿಗುತ್ತೆ ಎರಡು ವಿಡಿಯೋದಲ್ಲಿ ಅದನ್ನು ಹೇಳಿದ್ದೇನೆ ಇಲ್ಲಿ ಅಶ್ವಗಂಧವನ್ನು ಕೆಲವೊಮ್ಮೆ ನಾವು ಹೇಗೆ ಹೇಳ್ತೇವೆ ಅಂತಂದರೆ ಶತಾವರಿಯ ಅರ್ಧ ಪ್ರಮಾಣ ಅಶ್ವಗಂಧವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಯಾರಿಗೆ ಉಷ್ಣ ಆಗುತ್ತೋ ಅಂಥವರು ಶತಾವರಿ ನೂರು ಗ್ರಾಮ್ ಅಶ್ವಗಂಧ ಐವತ್ತು ಗ್ರಾಮ್ ಅಥವಾ ಶತಾವರಿ ನೂರು ಗ್ರಾಮ್ ಅಶ್ವಗಂಧ ಮೂವತ್ತು ಗ್ರಾಮ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳೋದು ಯಾಕೆಂದರೆ ಅಶ್ವಗಂಧದಲ್ಲಿ ಇರುವಂಥ ಉಷ್ಣ ಗುಣವನ್ನು ಶತಾವರಿಯ ತಂಪು ಗುಣ ಕಡಿಮೆ ಮಾಡುತ್ತೆ ಅಂತ ಹಾಗಾಗಿ ಇದನ್ನು ಎಲ್ಲಿ ಖರೀದಿ ಮಾಡಬೇಕು ಶತಾವರಿಯ ಬಗ್ಗೆ ಎಲ್ಲ ಗುಣಗಳು ಗೊತ್ತಾದ ತಕ್ಷಣ ನೀವು ಶತಾವರಿಯನ್ನು ಆನ್ಲೈನ್ ಸರ್ಚ್ ಮಾಡಿ ಅದನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಆಗ ನಿಮಗೆ ಯಾವುದೋ ಒಂದು ನೂರು ಗ್ರಾಮಿಗೆ ಐದುನೂರು ರೂಪಾಯಿ ಇರುವಂಥದ್ದು ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಆರ್ಗ್ಯಾನಿಕ್ ಶತಾವರಿ ಅಂತ ಹೇಳಿರುವಂಥದ್ದು ಖರೀದಿ ಮಾಡಬೇಕು ಅನ್ಸುತ್ತೆ ಆದರೆ ಶತಾವರಿ ತುಂಬ ಸುಲಭವಾಗಿ ಬೆಳೆಯುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಗುವಂಥದ್ದು ಹಾಗಾಗಿ ಶತಾವರಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ನಮ್ಮ ಲೋಕಲ್ ಎಲ್ಲ ಬ್ರ್ಯಾಂಡ್ ಅಂದರೆ ನಮಗೆಲ್ಲ ಪರಿಚಿತವಾಗಿರುವಂಥ ಬ್ರ್ಯಾಂಡ್ನ ಯಾವ ಶತಾವರಿ ಚೂರ್ಣವನ್ನು ತಗೊಂಡ್ರೂ ಪರವಾಗಿಲ್ಲ ಶತಾವರಿಯಲ್ಲಿ ಅಡಲ್ಟ್ರೇಷನ್ ಆಗುವ ಚಾನ್ಸಸ್ ತುಂಬ ಕಡಿಮೆ ಸೊ ನೀವು ಆರಾಮಾಗಿ ಆ ಶತಾವರಿ ಚೂರ್ಣವನ್ನು ತುಂಬ ಕಡಿಮೆ ಬೆಲೆಗಿರುವ ಕಂಪನಿಯಾದರೂ ಏನೂ ತೊಂದರೆ ಇಲ್ಲ ತಂದು ಸೇವನೆ ಮಾಡಬಹುದು ಮತ್ತು ಕೊನೆಯಲ್ಲಿ ಒಂದು ಮಾತನ್ನು ಹೇಳಬೇಕು ಏನಂದರೆ ಶತಾವರಿ ಇಷ್ಟೆಲ್ಲ ಪ್ರಯೋಜನವನ್ನು ಕೊಡುವಂಥದ್ದಾದರೂ ನಾವು ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಂಡಿರಬೇಕು ನಮ್ಗೆ ಯಾವುದೋ ದೊಡ್ಡ ರೋಗ ಇದೆ ಅಥವಾ ಏನೋ ಸಮಸ್ಯೆ ಇದೆ ಅಂತಾದಾಗ ಆ ರೋಗವನ್ನು ಗುಣ ಮಾಡಿಕೊಳ್ಳೋದನ್ನು ಬಿಟ್ಟು ಶತಾವರಿಯನ್ನು ತಗೊಂಡು ತಕ್ಷಣ ಶಕ್ತಿ ಬರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ ಶತಾವರಿ ಅಂಥ ರೋಗಗಳಲ್ಲಿ ಆ ರೋಗವನ್ನು ಗುಣ ಮಾಡಲಿಕ್ಕೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಆದರೆ ಎಷ್ಟೋ ಬಾರಿ ಶತಾವರಿ ಒಂದರಿಂದನೇ ಆ ಎಲ್ಲ ರೋಗಗಳನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಿಲ್ಲ ಹಾಗಾಗಿ ನಿಮ್ಮ ವೈದ್ಯರ ಹತ್ರ ಹೋಗಿ ಆ ರೋಗವನ್ನು ಗುಣ ಮಾಡಿಕೊಂಡು ಶತಾವರಿಯನ್ನು ಸೇವನೆ ಮಾಡಿದರೆ ಇಷ್ಟು ಅದ್ಭುತವಾದ ಕೆಲಸ ಆಗುತ್ತೆ ಅಥವಾ ಆ ರೋಗ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಅಂತಾದರೆ ಆಗ ನಾವು ಶತಾವರಿಯಿಂದ ಒಂದರಿಂದಲೇ ಆ ರೋಗವನ್ನು ವಾಸಿ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಬಹುದು ಮುಂದಿನ ವೀಡಿಯೋದಲ್ಲಿ ಇಂಥದೇ ಇನ್ನೊಂದು ವಿಷಯತೆಗೆ ಸಿಗ್ತೇನೆ ಧನ್ಯವಾದ